ಆದರೆ ಇವತ್ತು ಬೆಳ್ ಬೆಳಿಗ್ಗೆ ಶೂಟ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಕಡಲೆಕಾಳು ಇರುತ್ತಲ್ವ ಬ್ಲ್ಯಾಕ್ ಕಲರ್ದು, ಅದನ್ನು ಬೇಯಿಸಿಬಿಟ್ಟು ಗ್ರೇವಿ ಥರ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡಿದ್ದೀನಿ. ಚಪಾತಿ ಜೊತೆ ನೆಂಚ್ಕೊಳ್ಳೋದಕ್ಕೆ ಈ ರೀತಿ ಕಡಲೆಕಾಳು ಗ್ರೇವಿನ ಮಾಡಿದ್ದೀನಿ. ಇದರ ರೆಸಿಪಿನ ನಾನು ಇನ್ನೊಮ್ಮೆ ಶೇರ್ ಮಾಡ್ತೀನಿ. ಈ ಥರದಲ್ಲಿ ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು, ಹಾಗಾಗಿ ಇದರ ರೆಸಿಪಿ ಶೇರ್ ಮಾಡಿಲ್ಲ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಮಾಡಿ ನೋಡಿದೆ ನಾನು ಸ್ವಲ್ಪ. ಇದರ ರೆಸಿಪಿ ಖಂಡಿತವಾಗಲೂ ನಿಮ್ಮ ಜೊತೆ ನಾನು ಇನ್ನೊಮ್ಮೆ ಮಾಡಿದಾಗ ಶೇರ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಿಸಿಯಾಗಿದೆ. ಟ್ರಯಾಂಗಲ್ ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು. ಅದು ಆದರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ, ಹಾಗಾಗಿ ಅದನ್ನು ಮಾಡ್ತಾ ಇದ್ದೀನಿ. ಮಾಮೂಲಿ ಚಪಾತಿ ಕೂಡ ಸಾಫ್ಟಾಗಿ ಮಾಡ್ಕೋಬೋದು, ಆದರೆ ಈ ರೀತಿ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಕಮ್ಮಿ ಕ್ವಾಂಟಿಟೀಲಿ ಮಾಡುವಾಗ ಯಾವತ್ತು ಟ್ರಯಾಂಗಲ್ ಚಪಾತಿ ಮಾಡ್ತೀನಿ, ಅಥವಾ ಟೈಮ್ ಜಾಸ್ತಿ ಇದೆ ಎನ್ನುವಾಗ ಟ್ರಯಾಂಗಲ್ ಚಪಾತಿ ಮಾಡ್ತೀನಿ. ಟೈಮೂ ಇಲ್ಲ, ತುಂಬ ಕ್ವಾಂಟಿಟೀಲಿ ಮಾಡಬೇಕು ಅನ್ನೋ ಟೈಮಲ್ಲಿ ಮಾತ್ರ ನಾನು ಮಾಮೂಲಿ ಚಪಾತಿನ ಮಾಡೋದು, ಇಲ್ಲ ಅಂತಂದರೆ ಹೆಚ್ಚಾಗಿ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ. ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಸಾಫ್ಟ್ ಸಾಫ್ಟ್ ಆಗಿರುತ್ತೆ. ನನ್ನ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಈ ರೀತಿ ಮಾಡಿಕೊಟ್ರೆ, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತೀನಿ. ಓಕೆ, ಇವಾಗ ಬೆಳಗಿನ ತಿಂಡಿ ರೆಡಿ ಆಯಿತು. ಚಪಾತಿ ಹಾಗೂ ಕಡಲೆಕಾಳಿನ ಗ್ರೇವಿ ಮಾಡಿದ್ದೀನಿ. ಮುಂದಿನ ಸತಿ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಕೂಡ ಈ ಗ್ರೇವಿ ರೆಸಿಪಿನ ಶೇರ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿತ್ತು, ಚಪಾತಿಗಂತೂ ಸಖತ್ತಾಗಿ ಸೂಟ್ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ನಾನು ಬಿಸಿ ನೀರು ಕುಡಿತಾ ಇದ್ದೀನಿ, ಟೀ ಕಾಫಿನೆಲ್ಲ ಅವಾಯ್ಡ್ ಮಾಡಿದ್ದೀನಿ. ತಿಂಡಿ ಎಲ್ಲ ತಿಂದಾದಮೇಲೆ ಒಂದು ರೌಂಡ್ ಗಾರ್ಡನ್ ತಿರುಗಾಡ್ಕೊಂಡು ಬರದೇ ಇದ್ದರೆ ನನಗಂತೂ ಸದ್ಯಕ್ಕೆ ಸಮಾಧಾನವೇ ಆಗೋದಿಲ್ಲ. ಅದರಲ್ಲೂ ನೋಡಿ, ಮಳೆ ಬಂದು ಹೋಗಿದೆ ಜಸ್ಟು. ಇವಾಗ ನೋಡ್ತಾ ಇರ್ಬೋದು, ಇವೆರಡು ಗಿಡಗಳನ್ನು ಕೂಡ ನಾನು ಈ ಸತಿ ಇಲ್ಲೇ ಮಾರ್ಕೆಟಿಂದ ತೆಗೆದುಕೊಂಡು ಬಂದು ನೆಟ್ಟಿದ್ದೀನಿ. ನೋಡೋಣ ಮುಂದೆ ಹೇಗೆಲ್ಲ ಇದು ಹೂ ಕೊಡುತ್ತೆ ಅಂತ. ತೆಗೆದುಕೊಂಡು ಬಂದು ಒಂದು ವಾರ ಆಯಿತು ಅಷ್ಟೇ. ಇದು ಬಂದುಬಿಟ್ಟು ಹೋದ ವರ್ಷ ಕಟಿಂಗಿಂದ ನೆಟ್ಟಿರೋದು. ಇದಕ್ಕೂ ಕೂಡ ತುಂಬ ಗುಲಾಬಿ ಹೂವಾಗಿದೆ, ಹಾಗೆ ಮಿಶ್ರಿ ಹುಳ ಕೂಡ ಅದಕ್ಕೆ ಬಂದಿದೆ. ನೋಡ್ತಾ ಇರ್ಬೋದು ಮಕರಂದ ಹೀರೋದಕ್ಕೆ ತುಂಬ ಹೂವು ಆಗ್ತಾ ಇದೆ. ಇದಕ್ಕಂತೂ ಡೈಲಿ ಸಿಕ್ಕಾಪಟ್ಟೆ ಹೂವಾಗುತ್ತೆ, ಆದರೆ ಇದನ್ನು ನಾವು ಕಿತ್ತು ಮುಡ್ಕೊಳ್ಳೋದಕ್ಕೆಲ್ಲ ಆಗೋದಿಲ್ಲ. ಮುಡ್ಕೊಂಡ ತಕ್ಷಣ ಅದು ಬಾಡ್ ಹೋಗ್ಬಿಡುತ್ತೆ. ಗಿಡಕ್ಕೆ ಇದ್ದರೆ ಈ ರೀತಿ 2 ಡೇಸ್ 3 ಡೇಸ್ ಕೂಡ ಇರುತ್ತೆ, ಸ್ವಲ್ಪ ಕಲರ್ ಫೇಡ್ ಆಗುತ್ತೆ, ಬಿಟ್ಟರೆ ಮತ್ತೇನು ಡಿಫ್ರೆನ್ಸ್ ಆಗೋದಿಲ್ಲ. ಹಾಗೆ ಗಿಡಕ್ಕೆ ಇರುತ್ತೆ, ಹಸುಳುಗಳೆಲ್ಲ ಉದುರೋದಿಲ್ಲ. ನೋಡ್ತಾ ಇರ್ಬೋದು ಚಿಕ್ಕ ಮಗು ಕೂಡ ಇದೆ, ಹಾಗೆ ನಾಳೆ ಅರಳೋದು ಕೂಡ ಇದೆ. ಇವತ್ತು ಕೂಡ ತುಂಬ ಹೂವಾಗಿದೆ. ಈ ರೀತಿ ಬೆಳಗ್ಗೆ ಒಂದ್ಸತಿ ಆದರೂ ಗಾರ್ಡನ್ ತಿರ್ಕಾಡ್ಕೊಂಡು ಬರದೇ ಇದ್ರೆ ನನಗಂತೂ ಸಮಾಧಾನನೇ ಆಗೋದಿಲ್ಲ. ಇವಾಗ ಯಾವೆಲ್ಲ ಹೂವು ಆಗಿದೆ, ಇನ್ನೂ ಕೆಲವಾರಷ್ಟು ಹೂವುಗಳಾಗಿವೆ, ಅದನ್ನು ಕೂಡ ನಿಮ್ಮ ಜೊತೆ ತೋರಿಸ್ತೀನಿ. ಇದು ನೋಡ್ತಾ ಇರ್ಬೋದು, ನೀವು ತುಂಬ ದಿನದ ಹಿಂದೆ ಒಂದು ಬ್ಲಾಗ್ ಹಾಕಿದ್ದೆ ಲಾಲ್ಬಾಗಿಂದ ಶಾಪಿಂಗ್ ಮಾಡಿರೋದು ಅಂತ. ಅದು ಇದಕ್ಕೆ ನಾನು 30 ರೂಪಾಯಿ ಕೊಟ್ಟಿದ್ದೆ. ಅದವಾಗ ಇಷ್ಟು ಚಿಕ್ಕ ಗಿಡ ಆಗಿತ್ತದು, ಇವಾಗ ಗಿಡ ಕೂಡ ದೊಡ್ಡದಾಗಿದೆ. ಹಾಗೆ ತುಂಬ ಹೂ ಬಿಡುತ್ತೆ, ಒಂದೇ ಸತಿ ತುಂಬ ಹೂ ಬಿಡುತ್ತೆ. ಅದು ನಾಳೆ ನಾಡ್ದಷ್ಟರಲ್ಲಿ ಇನ್ನೂ ಕೂಡ ಹೂಗಳು ಬಿಡುತ್ತೆ. ಹಾಗೆ ನಾನು ಮುಂಚೆನೆ ತೋರಿಸಿದ್ನಲ್ವಾ, ಅದೇ ಗಿಡಕ್ಕೆ ಇನ್ನೊಂದು ಮಗು ಕೂಡ ಇತ್ತು, ತುಂಬ ಚೆನ್ನಾಗಿತ್ತು, ಹಾಗಾಗಿ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಆದರೆ ಕಂಬಳಿ ಹುಳ ಮತ್ತು ಮಿಡತೆ ಕಾಟ ತುಂಬ ಇದೆ ಈ ವರ್ಷ. ಎಷ್ಟು ಮಗು ಬಿಟ್ಟರೂ ಅದು ಸರಿಯಾಗಿ ಅರಳೋದಕ್ಕೆ ಬಿಡೋದಿಲ್ಲ. ಈ ಗುಲಾಬಿ ಅಂತೂ ನನ್ನ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಒಂದಾದ ತಕ್ಷಣ ಒಂದು ಹೂ ಬಿಡ್ತಾನೆ ಇದೆ ಈ ಸತಿ. ಅದಕ್ಕೋಸ್ಕರ ನಾನು ಆವಾಗವಾಗ ಫರ್ಟಿಲೈಸರ್ ಕೂಡ ಕೊಡ್ತಾ ಇದ್ದೀನಿ. ಹಾಗೆಯೇ ಮತ್ತು ನೀವು ಫರ್ಟಿಲೈಸರ್ ಸ್ವಲ್ಪ ಕಮ್ಮಿ ಕೊಟ್ಟರು ನಡೆಯುತ್ತೆ ಗಿಡಕ್ಕೆ, ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇವತ್ತು ಒಂದು ಕಲರ್ ಇರುತ್ತೆ, ನಾಳೆ ಸ್ವಲ್ಪ ಪಿಂಕಿಶ್ಗೆ ತಿರುಗುತ್ತೆ, ಇದು ಲಾಸ್ಟ್ ಮುದುಡೋ ದಿನ ಕೂಡ ಫುಲ್ ಆಗಿ ಪಿಂಕ್ ಆಗುತ್ತೆ. ಇವತ್ತು ಇದು ಅರಳಿರೋದು, ಹಾಗಾಗಿ ಈ ಕಲರ್ನಲ್ಲಿದೆ. ಆದರೆ ಚಿಕ್ಕ 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 ಹೂವಾಗಿದೆ ಇಲ್ಲಿ, ವೈಟ್ ಕಲರು ಈ ರೀತಿ ಇರುತ್ತೆ ಎಲೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ಇದನ್ನು
ಕಳೆ ತೆಗಿಬೇಕಿದ್ರೆ ತೆಗಿಲಿಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಪುಟ್ ಪುಟಾಣಿ ಹೂಗಳು, ಸರಿಯಾಗಿ ಫೋಕಸ್ ಆಗ್ತಾ ಇಲ್ಲ ಕ್ಯಾಮ್ರಾದಲ್ಲಿ, ಆದರೆ ರಿಯಲ್ ಆಗಿ ನೋಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಚಿಕ್ಕ ಸೈಜಲ್ಲಿ ಹೂವಾಗುತ್ತೆ, ಹಾಗೆ ಎಲೆ ಕೂಡ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ, ಅದಕ್ಕೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಇನ್ನೊಂದು ಶೋ ಗಿಡ, ಬಾರ್ಡ್ರಲ್ಲೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಕೂಡ ತುಂಬ ಸಣ್ಣ ಹೂವಾಗುತ್ತೆ, ನೋಡ್ತಾ ಇರ್ಬೋದು ಪರ್ಪಲ್ ಕಲರಲ್ಲಿ ಆಗಿದೆ. ಇದರಲ್ಲಿ ಸ್ವಲ್ಪ ಲೈಟ್ ಪಿಂಕ್ ಕಲರ್ ಥರ ಕಾಣಿಸ್ತಾ ಇದೆ, ಆದರೆ ಇದು ಪರ್ಪಲ್ ಕಲರಲ್ಲಿ ಆಗುತ್ತೆ, ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ನೀವು ಬಾರ್ಡ್ರಲ್ಲಿ ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಕೇರ್ ಏನೂ ಮಾಡಬೇಕಾಗಿಲ್ಲ, ಹಾಗೆ ಒಂದು ಸತಿ ನೆಟ್ಟರೆ ಸಾಕು, ಹೂ ಕೊಡ್ತಾ ಇರುತ್ತೆ. ಯಾವುದೋ ಒಂದು ಸೀಸನಲ್ಲಿ ಇದಕ್ಕೆ ಹೂವಾಗಲ್ಲ, ಆದರೆ ಆಲ್ಮೋಸ್ಟ್ ಯಾವಾಗೂ ಹೋಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ಇಲ್ಲೇ ನಾನು ಹಾಕಿದ್ದೀನಿ ಬಾರ್ಡ್ರಲ್ಲಿ, ತುಂಬ ಗಿಡ ಇಲ್ಲ, ಒಂದು ಗಿಡ ಏನೋ ನೆಟ್ಟಿದ್ದು, ಇವಾಗ ಇಷ್ಟು ಗಿಡ ಆಗಿದೆ. ನೀವು ಸೈಡ್ ಕಟ್ಟೆ ಇದ್ದರೆ ನಿಮ್ಮ ಮನೆ ಹತ್ರ ಎಲ್ಲ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಂಟ್ರೆನ್ಸ್ ಹತ್ರ, ಅಂಗಳದಲ್ಲಿ, ಅಂಗಳ ಸೈಡಲ್ಲಿ ಎಲ್ಲ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಹೂ ಮತ್ತೆ ತುಂಬ ಸಣ್ಣದ ಸಣ್ಣ ಸೈಜಲ್ಲಿ ಇರುತ್ತೆ, ತುಂಬ ಚಿಕ್ಕ ಹೂವಿದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸರಿಯಾಗಿ ಫೋಕಸ್ಸೇ ಆಗ್ತಾ ಇಲ್ಲ. ಈ ರೀತಿ ಹಾಕ್ಬೋದು ನೀವು. ಅತ್ತೆ ಒಂದು ಕುಕ್ಕರ್ ತೆಗೆದುಕೊಂಡು ಬಂದಿದ್ರು, ಬೆಂಗಳೂರಲ್ಲಿ ನಮ್ಮದು ಸ್ಟೀಲ್ ಕುಕ್ಕರ್ ಇತ್ತು, ಬಟ್ ಇಲ್ಲಿ ಸ್ಟೀಲ್ ಕುಕ್ಕರ್ ಇರಲಿಲ್ಲ, ಅದಕ್ಕೋಸ್ಕರ ಅತ್ತೆ ಮೊನ್ನೆ ಪೇಟೆಗೆ ಹೋದವರು ಕುಕ್ಕರ್ ತಂದಿದ್ರು, ಅದರ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ಅದು ಯಾವ ರೀತಿ ಇದೆ ಅನ್ನೋದನ್ನು ವೆಲ್ಕಮ್ ಬ್ಯಾಕ್ ಟು ಮೈ ತೋರಿಸ್ಕೊಡ್ತೀನಿ. ಚಾನಲ್. ಇವತ್ತು ಮತ್ತೊಂದು ಪ್ರಾಡಕ್ಟ್ ರಿವ್ಯೂವನ್ನು ಮಾಡ್ತಾ ಇದ್ದೀನಿ, ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ಪ್ರೆಸ್ಟೀಜ್ ಡಿಲೆಕ್ಸ್ ಅಲ್ಫಾ ಸ್ವಚ್ ಪ್ರೆಷರ್ ಕುಕ್ಕರ್ ಇದು. ಇದನ್ನು ನಾನು ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ, ಹೇಗೆಲ್ಲ ಇದೆ, ಇದರ ಫೀಚರ್ಸ್ ಏನೇನಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. 1 ಇಯರ್ ಬ್ಯಾಕ್ ನಾನು ಪ್ರೆಸ್ಟೀಜ್ ಡಿಲೆಕ್ಸ್ ಅಲ್ಫಾ ಕುಕ್ಕರ್ದು ಅನ್ಬಾಕ್ಸಿಂಗ್ ವೀಡಿಯೋ ಮಾಡಿದ್ದೆ, ಅದರ ಲಿಂಕನ್ನು ಕೂಡ ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನೋಡ್ಬೋದು. ಹಾಗೆ ಮೇಲ್ಗಡೆ ಐ ಕಾರ್ಡಲ್ಲಿ ಕೂಡ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ ನೋಡಿ. ಇದು ಬಂದುಬಿಟ್ಟು ಪ್ರೆಸ್ಟೀಜ್ ಡಿಲೆಕ್ಸ್ ಅಲ್ಫಾ ಸ್ವಚ್ ಕುಕ್ಕರ್, ಇದು ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಸ್ಪಿಲ್ ಏನಾಗುತ್ತೆ ಅದು ಆಗೋದಿಲ್ಲ, ಅದನ್ನು ನಾನು ನಿಮಗೆ ಓಪನ್ ಮಾಡಿ ತೋರಿಸಿದಾಗ ಕರೆಕ್ಟಾಗಿ ಗೊತ್ತಾಗುತ್ತೆ. ಲಿಡ್ ಈ ರೀತಿ ಡೀಪಾಗಿ ಇರುತ್ತೆ, ನೋಡ್ತಾ ಇರ್ಬೋದು. ಇದರ ಎಂ ಆರ್ ಪಿ ಬಂದುಬಿಟ್ಟು 3,730, ಡಿಸ್ಕೌಂಟಾಗಿ 3,000ಕ್ಕೆ ಇದು ನಮಗೆ ಸಿಕ್ಕಿದೆ, ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು 8 ಲೀಟರ್ದು ಕುಕ್ಕರು. ಇವಾಗ ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇದು ಬಂದ್ಬಿಟ್ಟು ಲಿಡ್ಡು ಈ ರೀತಿಯಾಗಿದೆ, ಇದನ್ನ ಓಪನ್ ಕೂಡ ಮಾಡಿ ತೋರಿಸ್ತೀನಿ. ಹಾಗೇನೆ ಇದು ಕುಕ್ಕರ್, ಎಸ್ ಇದು ಬಂದ್ಬಿಟ್ಟು ಕುಕ್ಕರ್ ಈ ರೀತಿಯಾಗಿದೆ, ಪ್ರೆಸ್ಟೀಜ್ ಡಿಲೆಕ್ಸ್ ಅಲ್ಫಾ ಸ್ವಚ್ ಇದು. ಇವಾಗ ಲಿಡ್ ತೋರಿಸ್ತೀನಿ, ನೋಡ್ತಾ ಇರ್ಬೋದು ಲಿಡ್ ಈ ರೀತಿಯಾಗಿದೆ. ಈ ರೀತಿಯಾಗಿ ಸ್ವಲ್ಪ ಇಲ್ಲಿ ಮೇಲ್ಗಡೆ ಸ್ವಲ್ಪ ಈ ರೀತಿ ಇದೆ, ಅಂದರೆ ಏನಾದರೂ ನೀವು ಬೇಳೆ ಎಲ್ಲ ಬೇಯಿಸ್ಬೇಕಿದ್ರೆ ಹೊರಗಡೆ ಬರುತ್ತಲ್ವಾ, ಅದು ಎಲ್ಲ ಗ್ಯಾಸ್ ಮೇಲೆ ಎಲ್ಲ ಬೀಳುತ್ತೆ, ಅದೇ ಇದಿದ್ದರೆ ಈ ರೀತಿ ಆಗೋದಿಲ್ಲ, ಈ ರೀತಿಯಾಗಿದೆ. ಹಾಗೆ ಪ್ರೆಷರ್ ಇಂಡಿಕೇಟರ್ ಕೂಡ ಇದೆ, ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಹಳೆ ಪ್ರೆಸ್ಟೀಜ್ ಡಿಲಕ್ಸ್ ಅಲ್ಫಾ ಕುಕ್ಕರ್ ಕೂಡ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ, ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಕಂಪ್ಲೀಟ್ ಆಗಿ ಫುಲ್ ಸ್ಟೇನ್ಲೆಸ್ ಸ್ಟೀಲ್ದು ಈ ಕುಕ್ಕರು, ತುಂಬ ಹೆವಿ ಆಗಿದೆ, ಎತ್ತೋದಕ್ಕೂ ಸ್ವಲ್ಪ ಹೆವಿ ಆಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು ಒಂದು ಪ್ಲೇಟ್ ಕೂಡ ಕೊಟ್ಟಿದ್ದಾರೆ, ಇದು ಬಂದುಬಿಟ್ಟು ನೋಡಿ ಹ್ಯಾಂಡಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಮೇನ್ ಆಗಿ ಇದು ಈ ರೀತಿ ಸೋರೋದಿಲ್ಲ ಅನ್ನೋದೇ ಇದರ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಈ ರೀತಿಯಾಗಿದೆ, ಇದು ಬಂದ್ಬಿಟ್ಟು ಗ್ಯಾರಂಟಿ ಕಾರ್ಡು,
ವಾರಂಟಿ ಕಾರ್ಡ್, 10 ಇಯರ್ಸ್ ವಾರಂಟಿ ಕೂಡ ಇದೆ ಇದಕ್ಕೆ. ನೆಕ್ಸ್ಟ್ ಇದು ಬಂದುಬಿಟ್ಟು ಕಂಟೈನರು. ಇದನ್ನು ನಾವು ಕುಕ್ಕರ್ ಒಳಗೆ ಇಟ್ಟು ಏನಾದರೂ ಮಾಡೋದಕ್ಕೆ ಅಂತ ತೆಗೆದುಕೊಂಡ್ವಿ. ಇದು ಎಕ್ಸ್ಟ್ರಾ ಅದ್ರ ಜೊತೆಗೆ ಬಂದಿರೋದಲ್ಲ, ಇದನ್ನು ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ತೊಗೊಂಡಿದ್ದೀವಿ. ಇದು ಎರಡು ಇದೆ ಕಂಟೈನರು, ಎರಡು ಕಂಟೈನರ್ ಸೇರಿ 7.5 ಲೀಟರ್ ಹಿಡಿಸುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ದೊಡ್ಡದು ಹಾಗೆ ಇನ್ನೊಂದು ಸ್ವಲ್ಪ ಚಿಕ್ಕದು, ಈ ರೀತಿಯಾಗಿದೆ. ಹಾಗೆ ಇದಕ್ಕೆ ಲಿಡ್ ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಕಂಪ್ಲೀಟಾಗಿ ಕವರ್ ಮಾಡ್ಬೋದು, ಈ ರೀತಿ ಕವರ್ ಮಾಡಿ ಕೂಡ ನಾವು ಇಡ್ಬೋದು. ಇನ್ನೊಂದು ವಿಶೇಷತೆ ಏನಂತ ಅಂದ್ರೆ, ಬಿಸಿಯಾಗಿರುತ್ತಲ್ವ, ತೆಗಿಯೋದಕ್ಕಾಗಲ್ಲ ಅಂತ ಈ ರೀತಿಯಾಗಿ ಕ್ಯಾರಿಯರ್ ತರ ಕೊಟ್ಟಿದ್ದಾರೆ. ಇದನ್ನ ಈ ರೀತಿ ಮಾಡಿ ಹಿಡ್ಕೊಂಡು ಹಿಂಗೆ ಎತ್ಬಹುದು ಬಿಸಿಯಾಗಿರುವಾಗ್ಲೇನೆ. ಇದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬಹುದು. ಇದಕ್ಕೆ ನಾವು ಎಕ್ಸ್ಟ್ರಾ 700 ಪೇ ಮಾಡಿದೀವಿ. 7.5 ಲೀಟರ್ ಕಂಟೈನರು ಎರಡು ಸೇರಿ, ಹಾಗೆ ಒಂದು ಈ ರೀತಿ ಸ್ಟ್ಯಾಂಡ್ಗೆ ಸೇರಿ ಎಕ್ಸ್ಟ್ರಾ 700 ಕೊಟ್ಟಿದ್ದೀವಿ. ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಹೆವಿ ಆಗಿದೆ, ಸ್ಟೀಲ್ದು. ತುಂಬ ದಿನದಿಂದ ಊರಲ್ಲಿ ಒಂದು ಸ್ಟೀಲ್ ಕುಕ್ಕರ್ ತಗೋಬೇಕು ಅಂತ ಆಸೆ ಇತ್ತು, ಅದು ಇವಾಗ ಪೂರ್ಣ ಆಗಿದೆ. ಇವಾಗ ಸಂಜೆ ನಾನು ತುಂಬ ಸ್ವಲ್ಪ ಹಸಿವಾಗ್ತಾ ಅಂತ ಅವಲಕ್ಕಿ ಮಾಡಿದ್ದೆ, ಹಾಗೆ ಜೊತೆಗೆ ಕಾಫಿ ಇದೆ. ಇವಾಗ ಇದನ್ನು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ನನ್ನ ವೀಡಿಯೋಸ್ ನೋಡೋರಲ್ಲಿ 90% ಜನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ. ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಿಮಗೆ ಯಾವುದೇ ಚಾರ್ಜಸ್ ಅಪ್ಲೈ ಆಗೋದಿಲ್ಲ, ಎಲ್ಲವೂ ಕೂಡ ಫ್ರೀ ಆಗಿರುತ್ತೆ. ನೀವು ಫೇಸ್ಬುಕ್ಕಲ್ಲಿ ಲೈಕ್ ಎಲ್ಲ ಹೇಗೆ ಮಾಡ್ತಿರೋ ಅದೇ ರೀತಿ ನೀವು ಇಲ್ಲಿ ಕೂಡ ಮಾಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಆದ ತಕ್ಷಣ ಪಕ್ಕದಲ್ಲಿ ಬೆಲ್ ಐಕನ್ ಕಾಣಿಸುತ್ತೆ, ನೀವು ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪತ್ತೆ, ಯಾವ ವಿಡಿಯೋಸ್ಗಳು ಕೂಡ ಮಿಸ್ ಆಗೋದಿಲ್ಲ. ಮತ್ತು ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.